press the bell icon on the YouTube app and never miss another update. Hi students, previous class alli navu numbers alla multiply madidvi. So hege multiply madidvi, so number anna double maadi multiply madidvi, hage one of the multiplier anna break maadi number anna multiply madidvi, multiples of tens anna use maadi numbers anna multiply madidvi. Next number anna box multiplication method alli multiply madidvi. So today we are going to discuss multiplying the number by lattice method. Lattice method alli naavu numbers na multiply maartivi, 4 digit number na naavu en maartivi lattice method inda multiply maartivi. So next subheading, lattice method of multiplication. So lattice method of multiplication. Okay na, so directly I am solving exercise 3.5 problem. So directly exercise 3.5 problems anna solve madana. Okay na, so nan en martini second main problems anna solve martini. So second main problems ಅನ್ನು ಸಾಲ್ವ್ ಮಾಡಿದ್ರೆ ನೀವು ಫಸ್ಟ್ ಮೇನ್ ಪ್ರಾಬ್ಲಮ್ಸ್ ಅನ್ನು ಈಸಿಯಾಗಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಸಾಲ್ವ್ ಮಾಡಬಹುದು. ಫಸ್ಟ್ ಮೇನ್ ಏನಿದೆ, ಮಲ್ಟಿಪ್ಲೈ ದ ಫಾಲೋಯಿಂಗ್ ನಂಬರ್ಸ್ ಬೈ ಲ್ಯಾಟಿಸ್ ಮೆಥಡ್ ಅಂತ ಇದೆ. ಸೊ ಲ್ಯಾಟಿಸ್ ಅನ್ನು ಅವರೇ ಡ್ರಾ ಮಾಡಿದ್ದಾರೆ, ನಂಬರ್ಸ್ ಸಹ ಅವರೇ ಕೊಟ್ಟಿದ್ದಾರೆ. ಓಕೆನಾ, ಸೊ ನಾನು ಏನು ಮಾಡ್ತೀನಿ, ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ನೀವು ಫಸ್ಟ್ ಮೇನ್ ಪ್ರಾಬ್ಲಮ್ಸ್ ಅಲ್ಲೇ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಡೈರೆಕ್ಟ್ಲಿ ನಾನು ಏನು ಮಾಡ್ತಿದ್ದೀನಿ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಿದ್ದೀನಿ. ಸಾಲ್ವ್ ದೀಸ್ ಸಮ್ಸ್ ಇನ್ ಯುವರ್ ನೋಟ್ ಬುಕ್ ಬೈ ದ ಲ್ಯಾಟಿಸ್ ಮೆಥೆಡ್. ಓಕೆನಾ, ಎ ಪ್ರಾಬ್ಲಮ್ 2301 × 6. ಸೊ ಲ್ಯಾಟಿಸ್ ಮೆಥಡಲ್ಲಿ 2301 × 6 ಮಲ್ಟಿಪ್ಲೈ ಮಾಡಬೇಕು. ಸೊ ಲ್ಯಾಟಿಸ್ ಅಂದರೆ ಏನಪ್ಪ ಅಂದರೆ ಸೇಮ್ ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು ನಾವು. ಸೊ ಈ ಥರ ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಎಷ್ಟು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು, 4 ಬಾಕ್ಸನ್ನು. ಯಾಕೆ 4 ಬಾಕ್ಸನ್ನು ಡ್ರಾ ಮಾಡ್ಕೋಬೇಕಂದ್ರೆ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ, 1, 2, 3, 4 ಡಿಜಿಟ್ಸ್ ಇದೆ. ಸೊ ಈ ಥರ 4 ಬಾಕ್ಸನ್ನು ಏನು ಮಾಡ್ಕೋಬೇಕು, ಈ ಥರ ಡ್ರಾ ಮಾಡ್ಕೋಬೇಕು. 4 ಬಾಕ್ಸನ್ನು ಡ್ರಾ ಮಾಡಿ, ಸೊ ಈ ಬಾಕ್ಸ್ನ ಮಿಡ್ಲಲ್ಲಿ ನಾವೇನು ಮಾಡಬೇಕು, ಡಯಾಗನಲ್ಲನ್ನು ಡ್ರಾ ಮಾಡ್ತಾ ಹೋಗ್ಬೇಕು. ಹೇಗೆ ಡ್ರಾ ಮಾಡಬೇಕು, ಈ ಥರ. ಸೊ ಈ ಥರ ಡಯಾಗನಲ್ಲನ್ನು ಡ್ರಾ ಮಾಡಬೇಕು. ಏನು ಡ್ರಾ ಮಾಡಬೇಕು, ಸೊ ಈ ಥರ ಡಯಾಗನಲ್ಲನ್ನು ನಾವೇನು ಮಾಡಬೇಕು, ಡ್ರಾ ಮಾಡ್ತಾ ಹೋಗಬೇಕು. ಓಕೆ ಓಕೆನಾ, ಸೊ ಈ ಥರ ಬಾಕ್ಸ್ ಇರುತ್ತೆ, ಬಾಕ್ಸ್ನ ಮಧ್ಯದಲ್ಲಿ ನಾವು ಈ ಥರ ಡ್ರಾ ಮಾಡ್ತೀವಲ್ವ, ಈ ಥರ ಇದನ್ನು ನಾವು ಡಯಾಗನಲ್ ಅಂತ ಕರಿತೀವಿ. ನೆನಪಿರಲಿ, ಲ್ಯಾಟಿಸ್ ಮೆಥಡಲ್ಲಿ ನೀವು ಡಯಾಗನಲ್ಲನ್ನು ಡ್ರಾ ಮಾಡುವಾಗ ಹೇಗೆ ಡ್ರಾ ಮಾಡಬೇಕು, ಈ ಥರ ಬಾಕ್ಸನ್ನ ಬರ್ದು ಹೇಗೆ ಡ್ರಾ ಮಾಡಬೇಕು ಡಯಾಗನಲ್, ಈ ಥರ ಡ್ರಾ ಮಾಡಬೇಕು. ಓಕೆನಾ, ಸೊ ಈ ಥರ ಸೈಡ್ ಡ್ರಾ ಮಾಡಬೇಕು. ಸೊ ನೀವು ಬಾಕ್ಸನ್ನು ಡ್ರಾ ಮಾಡಿ ಡಯಾಗನಲ್ ಈ ಥರ ಡ್ರಾ ಮಾಡಿದರೆ ಇದು ರಾಂಗ್ ಆಗುತ್ತೆ. ಲ್ಯಾಟಿಸ್ ಮೆಥಡಲ್ಲಿ ಹೇಗೆ ಡ್ರಾ ಮಾಡಬೇಕು, ಈ ಥರ ಡಯಾಗನಲನ್ನು ಡ್ರಾ ಮಾಡ್ತಾ ಹೋಗ್ಬೇಕು. ಸೊ ಬಾಕ್ಸಲ್ಲಿ ನಾನು ಏನು ಮಾಡ್ತಿದ್ದೀನಿ, ಈ ಥರ ಡಯಾಗನಲನ್ನು ಡ್ರಾ ಮಾಡ್ತಾ ಹೋಗ್ತೀನಿ. ಡ್ರಾ ಮಾಡಾದ್ಮೇಲೆ ಏನು ಮಾಡಬೇಕು, ಇಲ್ಲಿ 4 ಡಿಜಿಟ್ ಇದೆ ಅಲ್ವಾ, ಈ 4 ಡಿಜಿಟ್ ಹೇಗಿದೆ ಅದೇ ಥರ ಡಿಜಿಟ್ಸನ್ನು ಬರಿತಾ ಹೋಗ್ಬೇಕು. ಬಾಕ್ಸ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ನಂಬರನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿತೀವಿ. ಲ್ಯಾಟಿಸ್ ಮೆಥಡಲ್ಲಿ ನಂಬರನ್ನು ಎಕ್ಸ್ಪ್ಯಾಂಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಏನು ಮಾಡ್ತೀವಿ, ಏನು ಡಿಜಿಟ್ಗೆ ಆ ಡಿಜಿಟ್ಸನ್ನು ಬರಿತೀವಿ. ನೆಕ್ಸ್ಟು ಲ್ಯಾಟಿಸ್ನ ಯಾವ ಸೈಡು, ಲೆಫ್ಟ್ ಸೈಡಲ್ಲಿ, ಸೊ 6 ಬರಿತೀನಿ. ಬರೆದು ಈಗ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿ ನಂಬರ್ಸನ್ನು ಬರೆಯುವಾಗ ಹೇಗೆ ಬರಿಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 6 × 2 ಮಲ್ಟಿಪ್ಲೈ ಮಾಡೋಣ. 6 × 2 = 12. ಸೊ 6 × 2 = 12 ಬರುತ್ತೆ. ಸೊ ಇಲ್ಲಿ 1 ಬರೆದು ಇಲ್ಲಿ ಕೆಳಗೆ 2 ಬರಿಬೇಕು, ಹೌದಲ್ವಾ. ಸೊ ಇಲ್ಲಿ ಬಾಕ್ಸ್ ಇದೆ, ಬಾಕ್ಸಲ್ಲಿ ಡ್ರ್ಯಾಗನಲ್ ಡ್ರಾ ಮಾಡಿದ್ದೀನಿ. 6 × 2 = 12 ಬರುತ್ತೆ, ಹೌದಲ್ವಾ. ಒಂದು ಬಾಕ್ಸಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ 12 ಬರುತ್ತೆ, ಈ 1 ಮೇಲೆ ಬರಿಬೇಕು, ಈ 2 ಕೆಳಗೆ ಬರಿಬೇಕು. ಓಕೆನಾ, 6 × 2 = 12. ನೆಕ್ಸ್ಟು 3 × 6 = 2 ಮಲ್ಟಿಪ್ಲೈ ಮಾಡಿದ್ವಿ. 6 × 2 = 12 ಬಂತು. 3 ಮಲ್ಟಿಪ್ಲೈ ಮಾಡಬೇಕು. 6 × 3 = 18. 1 and 8, ಹೌದಲ್ವಾ.
18. ನೆಕ್ಸ್ಟ್ ಏನು ಮಾಡಬೇಕು, ಸಿಕ್ಸ್ ಜೀರೋಸ ಝೀರೋ, ಸಿಕ್ಸ್ ಝೀರೋಸ ಸಿಕ್ಸಿಂದ ಝೀರೋ ಮಲ್ಟಿಪ್ಲೈ ಮಾಡಿದ್ರೆ ಝೀರೋ ಬರುತ್ತೆ, ಸಿಕ್ಸ್ ಝೀರೋಸ ಝೀರೋ. ನೆಕ್ಸ್ಟ್ ಸಿಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು, ಏನು ಒನ್ನನ್ನು ಮಲ್ಟಿಪ್ಲೈ ಮಾಡಬೇಕು, ಸಿಕ್ಸ್ ಒನ್ಸ ಸಿಕ್ಸ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು, ಸೊ ಸಿಕ್ಸ್ ಒನ್ಸ ಸಿಕ್ಸ್ ಬಂದರೆ ಸಿಕ್ಸು ಸಿಂಗಲ್ ಡಿಜಿಟ್ ನಂಬರ್ ಬರುತ್ತೆ, ಅವಾಗ ಏನು ಮಾಡಬೇಕು, ಝೀರೋನ ಮೇಲೆ ಬರಿಬೇಕು, ಸಿಕ್ಸನ್ನು ಕೆಳಗೆ ಬರಿಬೇಕು. ಸಪೋಸ್ ನೀವು ಸಿಕ್ಸನ್ನು ಮೇಲ್ ಬರ್ದು ಝೀರೋನ ಇಲ್ಲಿ ಬರೆದ್ರೆ ಏನಾಗುತ್ತೆ, ಇದು 60 ಆಗುತ್ತೆ, ರಾಂಗ್ ಆಗುತ್ತೆ. ಸಿಂಗಲ್ ಡಿಜಿಟ್ ನಂಬರ್ ಬಂದಾಗ ಏನು ಮಾಡಬೇಕು, ಝೀರೋನ ಇಲ್ಲಿ ಡಯಾಗನಲ್ನ ಮೇಲೆ ಬರಿಬೇಕು, ಡಯಾಗನಲ್ನ ಕೆಳಗೆ ಸಿಕ್ಸನ್ನು ಬರಿಬೇಕು. ಸಿಕ್ಸ್ ಒನ್ಸ ಸಿಕ್ಸ್ ಅಂದರೆ ಝೀರೋ ಸಿಕ್ಸ್ ಅಂತ ಬರಿಬೇಕು. ಸೊ ಈಗ ಏನು ಮಾಡಬೇಕು, ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಆ್ಯಡ್ ಮಾಡುವಾಗ ಎಲ್ಲಿ ಏನು ಆ್ಯಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಏನು ಮಾಡಿರಿ, ಸೊ ಈ ಥರ ಆ್ಯರೋ ಮಾರ್ಕ್ ಬರ್ಕೊಳ್ರಿ, ಪ್ರತಿ ಬಾಕ್ಸಿಗೂ ಈ ಥರ ಆ್ಯರೋ ಮಾರ್ಕ್ ಬರೀತಾ ಹೋಗಬೇಕು. ಓಕೆನಾ, ಅಲಾಂಗ್ ದ ಡಯಾಗನಲ್ ಅಂದರೆ, ಸೊ ಇಲ್ಲಿ ಡಯಾಗನಲ್ ಇದೆ, ಈ ಡಯಾಗನಲ್ ಇದೆ, ಹೌದಲ್ವಾ. ಈ ಡಯಾಗನಲ್ನ ಮಿಡ್ಲಲ್ಲಿ ಬರೋ ನಂಬರ್ಸನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ, ಅಂದರೆ ಹಿಂಗೆ ಈ ಥರ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಹಿಂಗೆ ಕ್ರಾಸ್ ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಡಿಜಿಟ್ ಸಿಕ್ಸ್ ಇದೆಯಲ್ವಾ, ಈ ಸಿಕ್ಸನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಅಲಾಂಗ್ ದ ಡಯಾಗನಲ್ ಅಂದರೆ ಈ ಡಯಾಗನಲ್, ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿ ಏನು ಬರುತ್ತೆ ನಂಬರು, ಝೀರೋ ಝೀರೋ ಬರುತ್ತೆ, ಝೀರೋ ಪ್ಲಸ್ ಝೀರೋ ಝೀರೋ. ನೆಕ್ಸ್ಟು ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿ ಯಾವ ನಂಬರ್ ಬರುತ್ತೆ, ಝೀರೋ ಪ್ಲಸ್ ಏಯ್ಟ್, ಹೌದಲ್ವಾ, ಝೀರೋ ಪ್ಲಸ್ ಏಯ್ಟ್ ಈಸ್ ಏಯ್ಟ್. ನೆಕ್ಸ್ಟು ಈ ಡಯಾಗನಲ್, ನೆಕ್ಸ್ಟ್ ಈ ಡಯಾಗನಲ್ ಮಿಡ್ಲಲ್ಲಿ ಯಾವ ನಂಬರ್ ಬರುತ್ತೆ, ಇವೆರಡು ಡಯಾಗನಲ್ನ ಮಿಡ್ಲಲ್ಲಿ ಒನ್ ಆ್ಯಂಡ್ ಟೂ ಬರುತ್ತೆ, ಹೌದಲ್ವಾ, ಒನ್ ಪ್ಲಸ್ ಟೂ ಈಸ್ ತ್ರೀ. ನೆಕ್ಸ್ಟ್ ಇಲ್ಲಿ ಡಯಾಗನಲ್ ಇದೆಯಲ್ವ, ಇಲ್ಲಿ ಒನ್ ಉಳಿದಿದೆ, ಸೊ ಇಲ್ಲಿ ಆ್ಯರೋ ಮಾರ್ಕ್ ಹಾಕಿ ಏನು ಮಾಡಬೇಕು, ಇಲ್ಲಿ ಒನ್ನನ್ನು ಬರಿಬೇಕು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಕರೆಕ್ಟ್ ಬಂದಿದೆಯಾ ಇಲ್ಲ ಚೆಕ್ ಮಾಡೋಣ, 13,806 ಕರೆಕ್ಟ್ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. ಸಿಕ್ಸ್ ಒನ್ಸ ಸಿಕ್ಸ್, ಸಿಕ್ಸ್ ಝೀರೋಸ ಝೀರೋ, ಸಿಕ್ಸ್ ತ್ರೀಸ 18, ಕ್ಯಾರಿ 1, ಸಿಕ್ಸ್ ಟೂಸ 12 ಪ್ಲಸ್ 1 13, ಹೌದಲ್ವಾ, 13,806 ಬಂದಿದೆ ಇಲ್ಲಿರೋ ಆನ್ಸರು. 13 ಕರೆಕ್ಟ್ ಬಂದಿದೆ, 806 ಕರೆಕ್ಟ್ ಬಂದಿದೆ. ಸೊ ಈ ಥರ ನಾವೇನು ಮಾಡ್ತೀವಿ, ಲ್ಯಾಟಿಸ್ ಮೆಥಡಲ್ಲಿ ನಂಬರ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ, ಈ ಮೆಥಡನ್ನು ನಾವು ಲ್ಯಾಟಿಸ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಬಿ ಪ್ರಾಬ್ಲಮ್, 4,156 × 8. ಸೊ ಫಸ್ಟ್ ಬಾಕ್ಸ್ ಡ್ರಾ ಮಾಡಿ ಡಯಾಗನಲ್ನ ಡ್ರಾ ಮಾಡಿದರೆ ಅದು ಲ್ಯಾಟಿಸ್ ಆಗುತ್ತೆ, ಹೌದಲ್ವಾ. ಸೊ ಏನು ಮಾಡ್ತಿದ್ದೀನಿ ಇಲ್ಲಿ, ಫಸ್ಟ್ ಇಲ್ಲಿ ಬಾಕ್ಸನ್ನು ಡ್ರಾ ಮಾಡ್ತಿದ್ದೀನಿ. ಎಷ್ಟು ಬಾಕ್ಸನ್ನು ಡ್ರಾ ಮಾಡಬೇಕು, ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಷ್ಟು ಬಾಕ್ಸನ್ನು ಡ್ರಾ ಮಾಡಿರಿ. 2 ಡಿಜಿಟ್ ಇದ್ದರೆ 2 ಬಾಕ್ಸ್ ಡ್ರಾ ಮಾಡಿರಿ, 3 ಡಿಜಿಟ್ ಇದೆ 3 ಬಾಕ್ಸ್ ಡ್ರಾ ಮಾಡಿರಿ, 4 ಡಿಜಿಟ್ ಇದ್ದರೆ 4 ಬಾಕ್ಸ್ ಡ್ರಾ ಮಾಡಿರಿ. ಸೊ ಏನು ಮಾಡ್ತಿದ್ದೀನಿ ಇಲ್ಲಿ, ಈ ಥರ ಬಾಕ್ಸನ್ನು ಡ್ರಾ ಮಾಡ್ತಿದ್ದೀನಿ. ಸೊ ಬಾಕ್ಸನ್ನು ಡ್ರಾ ಮಾಡಿ ನೆಕ್ಸ್ಟ್ ಡಯಾಗನಲನ್ನು ಹೇಗೆ ಡ್ರಾ ಮಾಡಬೇಕು, ಸೊ ಈ ಥರನೇ ಡ್ರಾ ಮಾಡಬೇಕು. ಓಕೆನಾ, ಸೊ ಈ ಥರ ಡಯಾಗನಲ್ನ ಡ್ರಾ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅಪ್ ವಿ ಹ್ಯಾವ್ ಟು ರೈಟ್ ದೀಸ್ ನಂಬರ್ಸ್ ಆನ್ ಟಾಪ್ ಆಫ್ ದಿ ಲ್ಯಾಟಿಸ್. ಲ್ಯಾಟಿಸ್ನ ಟಾಪ್ ಸೈಡಲ್ಲಿ ನಾವೇನು ಮಾಡಬೇಕು, ಈ ಡಿಜಿಟ್ಸನ್ನು ಬರೀತಾ ಹೋಗಬೇಕು. 4, 1, 5, 6, ದೆನ್ ರೈಟ್ ದ ಇಂಟು 8 ಇನ್ ಲೆಫ್ಟ್ ಸೈಡ್ ಆಫ್ ದಿ ಲ್ಯಾಟಿಸ್. ಲ್ಯಾಟಿಸ್ನ ಲೆಫ್ಟ್ ಸೈಡು ಇಂಟು 8 ಇಂದ ಬರಿಬೇಕು. ಈಗ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು, 8 4s or 4 8s 32 ಅಂದರೆ ಇಲ್ಲಿ 3 ಬರಿಬೇಕು, ಇಲ್ಲಿ 2ನ ಬರಿಬೇಕು. ಓಕೆನಾ, 8 1s 8 0 8 8 5s 40. ಸೊ 8 5s ಎಷ್ಟು ಬರುತ್ತೆ, 40 4 0. ಓಕೆನಾ, 8 6s 48 4 8, ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಲ್ಯಾಟಿಸ್ ಇದೆಯಲ್ವಾ, ಲ್ಯಾಟಿಸ್ನ ಈ ಲೈನ್ನ ಡಯಾಗನಲ್ನ ಡೌನ್ ಸೈಡಲ್ಲಿರೋ ಕೆಳಗಿರೋ ನಂಬರನ್ನು ಫಸ್ಟ್ ಡಿಜಿಟನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಅಲಾಂಗ್ ದ ಡಯಾಗನಲ್ ಅಂದರೆ, ಸೊ ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿರೋ ನಂಬರ್ಸನ್ನ ಏನು ಮಾಡಬೇಕು, ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಈ ಡಯಾಗನಲ್, ಸೊ ಈ ಡಯಾಗನಲ್ನ ಮಿಡ್ಲಲ್ಲಿರೋ ನಂಬರ್ಸ್, ಹೌದಲ್ವಾ. ಸೊ ಈ ಡಯಾಗನಲ್ನ ಮಿಡ್ಲಲ್ಲಿರೋ ನಂಬರ್ಸ್ 4 and 0, 4 plus 0 ಆ್ಯಡ್ ಮಾಡಿದ್ರೆ
ಫೋರ್ ಬರುತ್ತೆ. ಫಸ್ಟ್ ಏನು ಮಾಡಿರಿ, ಎಲ್ಲ ಬಾಕ್ಸಿಗೆ ಈ ಥರ ಲೈನ್ ಹಾಕ್ತಾ ಹೋಗ್ರಿ. ಓಕೆನಾ, ಇಲ್ಲಿ ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ ಆ್ಯರೋ ಮಾರ್ಕ್ ಹಾಕ್ರಿ. ಓಕೆನಾ, ಸೊ 8 ಆ್ಯಸ್ ಇಟ್ ಈಸ್ ಬರೀನ. ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡಿದ್ರೆ 4+0 ಆ್ಯಡ್ ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟು ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿ ಯಾವ ನಂಬರ್ ಇದೆ, 4+8 ಇದೆ. 4+8 ಆ್ಯಡ್ ಮಾಡಿದ್ರೆ 12 ಬರುತ್ತೆ. ಹೌದಲ್ವಾ, ಇಲ್ಲಿ 2 ಡಿಜಿಟ್ ನಂಬರ್ ಬಂದಿದೆ. ಸೊ ರೈಟ್ ಸೈಡ್ ಡಿಜಿಟನ್ನು ಇಲ್ಲಿ ಬರೆದು ನೆಕ್ಸ್ಟ್ ಡಯಾಗನಲ್ಗೆ ಕ್ಯಾರಿ ಕೊಡಬೇಕು. ಸೊ ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿರೋ ನಂಬರ್ಸನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. 2 0 1 ಇದೆ, 2+0 2+1 3 ಬರುತ್ತೆ. ನೆಕ್ಸ್ಟು 3. ಸೊ ಆನ್ಸರ್ 33,248. ಸೊ ವೆರಿಫೈ ಮಾಡೋಣ, ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತೇಳಿ. 8 6 48, ಕ್ಯಾರಿ 4. 8 5 40, ಪ್ಲಸ್ 4, 44ಗೆ 4 ಕ್ಯಾರಿ 4. 8 1 8, ಪ್ಲಸ್ 4 12, ಹೌದಲ್ವಾ, ಕ್ಯಾರಿ 1. ಸೊ 8 4 32 + 1 33,248, ಹೌದಲ್ವ, ಇಲ್ಲಿ ಬಂದಿರೋ ಆನ್ಸರ್ ಕರೆಕ್ಟ್ ಇದೆ. ಈ ಥರ ಲ್ಯಾಟಿಸಲ್ಲಿ ಸಾಲ್ವ್ ಮಾಡಾದ್ಮೇಲೆ ನೀವು ಏನು ಮಾಡಬೇಕು, ಒಂದ್ಸಲಿ ವೆರಿಫೈ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡುವಾಗ ಡಿಜಿಟ್ಸ್ ಬರ್ಕೊಳ್ಳುವಾಗ ಕನ್ಫ್ಯೂಷನ್ ಇರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿ ವೆರಿಫೈ ಮಾಡಾದ್ಮೇಲೆ ಏನಾದರೂ ಮಿಸ್ಟೇಕ್ ಬಂದರೆ ಇಲ್ಲಿ, ಆವಾಗ ಇದನ್ನು ನೋಡಿ ನೀಟಾಗಿ ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೋದು. ಸೊ ಈ ಥರ ನಾವು ಏನು ಮಾಡ್ತೀವಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಲ್ವ, ಇದನ್ನು ನಾವು ಲ್ಯಾಟಿಸ್ ಮೆಥಡ್ ಅಂತ ಕರಿತೀವಿ. ಓಕೆನಾ, ಸೊ ನೆಕ್ಸ್ಟ್ ಒನ್ ಮೋರ್ ನೆಕ್ಸ್ಟ್ ಪ್ರಾಬ್ಲಮ್. ಸಿ ಪ್ರಾಬ್ಲಮ್ 6756 × 4, ಹೌದಲ್ವಾ. ಸೇಮ್ ಲ್ಯಾಟಿಸ್ ಡ್ರಾ ಮಾಡೋಣ, 4 ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳೋಣ. ಯಾಕೆ 4 ಬಾಕ್ಸೇ ಡ್ರಾ ಮಾಡ್ಕೋಬೇಕು, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಈ ನಂಬರಲ್ಲಿ, 1 2 3 4 ಇದೆ, ಅದಕ್ಕೆ 4 ಬಾಕ್ಸಸ್ಸನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟು, ಸೊ ಡಯಾಗನಲನ್ನು ಡ್ರಾ ಮಾಡೋಣ. ಸೊ ಈ ಇದನ್ನು ನಾವೇನಂತ ಕರಿತೀವಿ, ಇದನ್ನು ಫುಲ್ ಈ ಬಾಕ್ಸನ್ನು ಲ್ಯಾಟಿಸ್ ಅಂತ ಕರಿತೀವಿ. ಲ್ಯಾಟಿಸ್ನ ಟಾಪ್ ಆಫ್ ದ ಲ್ಯಾಟಿಸ್ ಮೇಲೆ ಈ ಡಿಜಿಟ್ಸನ್ನು ಬರೆಯೋಣ. 6 7 5 6. ನೆಕ್ಸ್ಟು ಲೆಫ್ಟ್ ಸೈಡ್ ಇಂಟು 4 ಅಂತ ಬರೆದು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 4 6 24 ಬರುತ್ತೆ. 2 ಮೇಲ್ ಬರೀರಿ, 4 ಕೆಳಗೆ ಬರೀಬೇಕು. ಓಕೆನಾ, 4 7 28 2 8, 4 5 20. ಓಕೆನಾ, 4 6 24. ನೆಕ್ಸ್ಟ್ ಸೇಮ್ ಸ್ಟೆಪ್, ಹೌದಲ್ಲ, ಪ್ರತಿ ಈಚ್ ಆ್ಯಂಡ್ ಎವ್ರಿ ಬಾಕ್ಸ್ಗೆ ಈ ಥರ ಫಸ್ಟ್ ನೀವು ಆ್ಯರೋ ಮಾರ್ಕ್ ಹಾಕೊಂಬಿಟ್ರಿ, ಕನ್ಫ್ಯೂಷನ್ ಆಗೋಲ್ಲ. ನೆಕ್ಸ್ಟ್ ಇಲ್ಲಿ 2 ಇದೆ, ಇದಕ್ಕೆ ಒಂದು ಆ್ಯರೋ ಮಾರ್ಕ್ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ, ಇಲ್ಲಿ 4 ಇದೆ, 4 ಫಸ್ಟ್ ಡಿಜಿಟ್ ಆ್ಯಸ್ ಇಟ್ ಈಸ್ ಬರೀರಿ, ಹೌದಲ್ಲ. ನೆಕ್ಸ್ಟ್ ಅಲಾಂಗ್ ದ ಡಯಾಗನಲ್ ಅಂದರೆ, ಸೊ ಇಲ್ಲಿ ನೋಡಿರಿ, ಈ ಡಯಾಗನಲ್, ಈ ಡಯಾಗನಲ್, ಈ ಡಯಾಗನಲ್ನ ಮಿಡ್ಲಲ್ಲಿ ಬರೋ ನಂಬರ್ ಯಾವುದು, ನಿಮಗೆ ಕನ್ಫ್ಯೂಷನ್ ಆಗೋದು ಇಲ್ಲೇ. ಸೊ ಯಾವ ನಂಬರನ್ನು ನಾನು ಆ್ಯಡ್ ಮಾಡಬೇಕು ಅಂತೇಳಿ, ಸೊ ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿ ಬರೋ ಡಯಾಗನಲ್ಲಿರೋ ನಂಬರ್ಸನ್ನು, ಮಿಡ್ಲಲ್ಲಿರೋ ನಂಬರ್ಸನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಸೊ ಇದರಲ್ಲಿ ಮಿಡ್ಲಲ್ಲಿ ಬರೋ ನಂಬರ್ 2+0 2. ನೆಕ್ಸ್ಟು ಈ ಡಯಾಗನಲ್, ಈ ಡಯಾಗನಲ್ ಮಿಡ್ಲಲ್ಲಿರೋ ನಂಬರ್ಸ್ 8+2 10 ಆಗುತ್ತೆ. 0 ಬರೆದು ನೆಕ್ಸ್ಟ್ ನಂಬರ್ಗೆ ಕ್ಯಾರಿ ಕೊಡಬೇಕು. ಓಕೆನಾ, ನೆಕ್ಸ್ಟ್ ಈ ಡಯಾಗನಲ್, ನೆಕ್ಸ್ಟ್ ಡಯಾಗನಲ್ ಮಿಡ್ಲಲ್ಲಿರೋ ನಂಬರ್ 4+2 ಕ್ಯಾರಿ ಕೊಟ್ಟಿರೋ 1 7 ಆಗುತ್ತೆ. 4+2 6+1 7. ನೆಕ್ಸ್ಟ್ ಇಲ್ಲಿ 2 ಇದೆ, 2 ಆ್ಯಸ್ ಇಟ್ ಈಸ್ ಲಾಸ್ಟ್ ಡಿಜಿಟನ್ನು ಬರಿಬೇಕು. ನೆಕ್ಸ್ಟು ಸಾಲ್ವ್ ಮಾಡೋಣ, ಮಲ್ಟಿಪ್ಲೈ ಮಾಡಿ ನೋಡೋಣ, ಇಲ್ಲಿರೋ ನಂಬರ್, ಇಲ್ಲಿರೋ ನಂಬರ್, ಬರೋ ನಂಬರ್ ಕರೆಕ್ಟ್ ಆಗುತ್ತೋ ಇಲ್ಲೋ ಅಂತ ವೆರಿಫೈ ಮಾಡೋಣ. ಓಕೆನಾ, 6 4 6 24 ಕ್ಯಾರಿ 2. 4 5 20 + 2 22 ಕ್ಯಾರಿ 2. 4 7 28 + 2 30 ಕ್ಯಾರಿ 3. 4 6 24 + 3 27, ಹೌದಲ್ವಾ. ಈ ಥರ ಲ್ಯಾಟಿಸ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟು ಒನ್ ಮೋರ್ ಪ್ರಾಬ್ಲಮ್. ಡಿ ಪ್ರಾಬ್ಲಮ್. ಸೊ ಐ ಹೋಪ್ ಆಲ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್. 4835 × 7. ಓಕೆ, ಫಸ್ಟ್ ಸ್ಟೆಪ್, ಯು ಹ್ಯಾವ್ ಟು ಡ್ರಾ ದ ಲ್ಯಾಟಿಸ್. ಓಕೆ, ದಿಸ್ ಈಸ್ ದ
ಲ್ಯಾಟಿಸ್. ಆಫ್ಟರ್ ಡ್ರಾಯಿಂಗ್ ಲ್ಯಾಟಿಸ್ ಯು ಹ್ಯಾವ್ ಟು ರೈಟ್ ದ 4835 ಟಾಪ್ ಆಫ್ ದ ಲ್ಯಾಟಿಸ್. ಓಕೆ, ಆಫ್ಟರ್ ರೈಟಿಂಗ್ 4835 ಟಾಪ್ ಆಫ್ ದ ಲ್ಯಾಟಿಸ್, ಲೆಫ್ಟ್ ಸೈಡ್ ಆಫ್ ದ ಲ್ಯಾಟಿಸ್ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ಟು 7. ನೆಕ್ಸ್ಟ್ ಸ್ಟೆಪ್, ಯು ಹ್ಯಾವ್ ಟು ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ದ ನಂಬರ್ಸ್. 7 4s are 28, 7 8s are 56, 7 3s are 21, 7 5s are 35. ಹೌದಲ್ವಾ? ಸೊ ನೆಕ್ಸ್ಟ್ ಅಡಿಷನ್, ಫಸ್ಟ್ ಡಿಜಿಟ್ ಫಸ್ಟ್ ಬಾಕ್ಸ್ಗೆ ಈ ಥರ ಆರೋ ಮಾರ್ ಬರ್ಕೊಂಡು ಬಿಡ್ರಿ. ಹೌದಲ್ವಾ? ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? 5 ಫಸ್ಟ್ ಡಿಜಿಟ್ ಬರೀರಿ, ಅಲಾಂಗ್ ದ ಡಯಾಗನಲ್ ಡಯಾಗನಲ್ ಮಿಡ್ಲಲ್ಲಿರೋ ನಂಬರ್ಸ್ನ ಆ್ಯಡ್ ಮಾಡಿರಿ. 3 + 1 = 4. ನೆಕ್ಸ್ಟ್ ಈ ಡಯಾಗನಲ್ ಡಯಾಗನಲ್ ಮಿಡ್ಲಲ್ಲಿ 6 + 2 ಇದೆ, 8. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 8 and 5 ಇದೆ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13 ಬರುತ್ತೆ. ಸೊ ಕ್ಯಾರಿ 1 ಕೊಡ್ರಿ, 2 + 1 = 3. ಓಕೆನಾ? ಸೊ ಮಲ್ಟಿಪ್ಲೈ ಮಾಡಿ ವೆರಿಫೈ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟು, ಸೊ ಒನ್ ಮೋರ್ ಪ್ರಾಬ್ಲಮ್, ಸ್ವಲ್ಪ ಲಿಟ್ಲಿ ಬಿಟ್ ಏನಿದೆ ಡಿಫ್ರೆಂಟ್ ಇದೆ, ಸ್ವಲ್ಪ ಚೇಂಜ್ ಇದೆ. ಓಕೆನಾ? ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಹೆಚ್ ಪ್ರಾಬ್ಲಮ್. ಸೊ 3129 × 3 ಮಲ್ಟಿಪ್ಲೈ ಮಾಡಬೇಕು. 3 × 3129 ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು, ನೀವು ಲ್ಯಾಟಿಸನ್ನ ಡ್ರಾ ಮಾಡಿರಿ. ಓಕೆನಾ? 4 boxes ಡ್ರಾ ಮಾಡಿ, ನೆಕ್ಸ್ಟ್ ಡಯಾಗನಲ್ನ ಡ್ರಾ ಮಾಡಿದರೆ ಅದು ಲ್ಯಾಟಿಸ್ ಆಗುತ್ತೆ. ಸೊ ಲ್ಯಾಟಿಸನ್ನು ಡ್ರಾ ಮಾಡಿದ್ಮೇಲೆ ಟಾಪ್ ಆಫ್ ದ ಲ್ಯಾಟಿಸ್ 3129 ಬರ್ಕೊಳ್ರಿ. ನೆಕ್ಸ್ಟು ಲೆಫ್ಟ್ ಸೈಡ್ ಇಂಟು 3 ಬರೀಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 3 3s are 9 ಬರುತ್ತೆ, ಸಿಂಗಲ್ ಡಿಜಿಟ್ ಬರುತ್ತೆ. ಸೊ 0 ಮೇಲೆ ಬರ್ದು 9 ಕೆಳಗೆ ಬರೀಬೇಕು. 3 1s are 3 ಬರುತ್ತೆ, ಹೌದಲ್ವಾ? ಸೇಮ್, 3 1s are 3 ಅಂದರೆ ಸಿಂಗಲ್ ಡಿಜಿಟ್ ಆನ್ಸರ್ ಬಂತು. 0 ಮೇಲೆ ಬರ್ದು ಕೆಳಗೆ 3 ಬರಬೇಕು. 3 1s are 3 ಬರುತ್ತೆ, 0 ಬರ್ದು 3 ಬರಬೇಕು. 3 2s are 6 ಬರುತ್ತೆ, 0 ಬರ್ದು 6 ಬರಿ. ನೆಕ್ಸ್ಟ್ 3 9s are 27. ನೆಕ್ಸ್ಟು ಈ ಥರ ಬಾಕ್ಸ್ಗೆ ಆರೋ ಮಾರ್ಕ್ ಬರ್ಕೊಳ್ರಿ, ಹೌದಲ್ವಾ? ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ 0 ಇದೆ. ಸೊ ನೆಕ್ಸ್ಟು ಆಮೇಲೆ ಆರೋ ಮಾರ್ಕ್ ಹಾಕೋಣಂತೆ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ 0 ಬಂದಿದೆ. ಓಕೆನಾ? ನಂಬರ್ ಬಂದಿದ್ರೆ ಆರೋ ಮಾರ್ಕ್ ಬರಿಬೋದಿತ್ತು. ಸೊ ಈಗ ಅಲಾಂಗ್ ದ ಡಯಾಗನಲ್ ಆ್ಯಡ್ ಮಾಡ್ತಾ ಹೋಗೋಣ. 7 ಬರೀಯೋಣ ಫಸ್ಟ್ ಡಿಜಿಟು. ಅಲಾಂಗ್ ದ ಡಯಾಗನಲ್ 6 and 2 ಇದೆ, ಹೌದಲ್ವಾ? 8 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅಲಾಂಗ್ ದ ಡಯಾಗನಲ್ 3 + 0 ಇದೆ, 3 ಬರೀರಿ. ಇಲ್ಲಿ ಅಲಾಂಗ್ ದ ಡಯಾಗನಲ್ 9 + 0 ಇದೆ, 9 ಬರೀರಿ. ಸೊ ಇಲ್ಲಿ 0 ಇದೆ, 0 ಅಂದರೆ ಇಲ್ಲಿ 0 ಬರೆಯೋ ನೆಸೆಸಿಟಿ ಇಲ್ಲ. ಆನ್ಸರ್ ಇಸ್ 9387 ಬರುತ್ತೆ. ಚೆಕ್ ಮಾಡ್ಕೋಬೋದು. 9 3s are 27, ಕ್ಯಾರಿ 2. 9 3 3 2s are 6 + 2 = 8. 3 1s are 3, 3 3s are 9. 9387. ಸೊ ಈ ಥರ ನಾವೇನು ಮಾಡಬೇಕು, ಲ್ಯಾಟಿಸ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ ಈ ಥರ. ಸೊ 4 problems 5 problems ನಾನು ಮಾಡಿದ್ದೀನಿ. ಸೊ ಎಕ್ಸಸೈಸ್ 3.1 ಫಸ್ಟ್ ಮೇನ್ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವೇ ಸಾಲ್ವ್ ಮಾಡಬೇಕು. ಓಕೆನಾ? ಟೆಕ್ಸ್ಟ್ ಬುಕ್ಕಲ್ಲೇ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಈಗ ಮಲ್ಟಿಪ್ಲೈಯಿಂಗ್ ಬೈ ಎ 2-digit number. ಸೊ 2-digit numbers ನಾವು ಮಲ್ಟಿಪ್ಲೈ ಮಾಡೋದು ಸ್ಟಡಿ ಮಾಡೋಣ. ಓಕೆನಾ? ಸೊ ಎಕ್ಸಸೈಸ್ 3.6 ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಮೇನ್, ಮಲ್ಟಿಪ್ಲೈ ದ ಪೇರ್ಸ್ ಆಫ್ ನಂಬರ್ಸ್ ಗಿವನ್, ಹೌದಲ್ವಾ? ಎ ಪ್ರಾಬ್ಲಮ್, 58 × 70. 58 × 70. ಸೊ ಏನು ಮಾಡೋಣ ನೀಟಾಗಿ? ಸೊ ಇಲ್ಲೂ ಮಲ್ಟಿಪ್ಲೈ ಮಾಡುವಾಗ ಏನು ಮಾಡಬೇಕು, ರೈಟ್ ಸೈಡಿಂದನೇ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಆ್ಯಡ್ ಮಾಡುವಾಗ ರೈಟ್ ಸೈಡಿಂದ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡುವಾಗಲೂ ರೈಟ್ ಸೈಡಿಂದ ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡುವಾಗಲೂ ರೈಟ್ ಸೈಡಿಂದ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಸೊ 58 × 7 ಬರ್ಕೊಳ್ರಿ, ಹೌದಲ್ವಾ? ಸೊ ಏನು ಮಾಡಬೇಕಿಲ್ಲಿ, 0 ಇದೆ, ಹೌದಲ್ವಾ? ಇಲ್ಲಿ 0 ಇದೆ ಅಂದರೆ 70 multiples of 10 ಬಂದಾಗ ಇಲ್ಲಿ 0 ಇದೆಯಲ್ಲ, ಈ 0 ಬರ್ಕೊಳ್ರಿ. ರಿಮೇನಿಂಗ್ ಏನಿದೆ, 7 ಇದೆ. 7 58 ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಓಕೆನಾ? 7 8s are 56 ಬರುತ್ತೆ. 56 ಅಂದರೆ ರೈಟ್ ಸೈಡ್ ಡಿಜಿಟನ್ನು ಇಲ್ಲಿ ಬರಿಬೇಕು, ನೆಕ್ಸ್ಟ್ 5 ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು. ಓಕೆನಾ? 0 ಬರ್ಕೊಂಡಿದ್ದೀರಾ,
ಸೆವೆನ್ ಏಟ್ಸ್ ಅ 56 ಸಿಕ್ಸನ್ನು ಇಲ್ಲಿ ಬರ್ದು ಇಲ್ಲಿ ಲೆಫ್ಟ್ ಸೈಡ್ ಡಿಜಿಟನ್ನು ಕ್ಯಾರಿ ಕೊಟ್ಟಿದ್ದೀನಿ. ಸೆವೆನ್ ಫೈವ್ಸ ಥರ್ಟಿ ಫೈವ್, ಥರ್ಟಿ ಫೈವ್ ಪ್ಲಸ್ ಫೈವ್ ಫೋರ್ಟಿ. ಓಕೆನಾ, ಈ ಥರ ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ, ಸೊ ನೆಕ್ಸ್ಟು ಬಿ. ಸೊ ಡೈರೆಕ್ಟ್ಲಿ ನಾನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಬಿ ಸಿ ಡಿ ಎಲ್ಲ ಪ್ರಾಬ್ಲಮ್ಸು ಸೇಮ್ ಇದೇ ಥರ ಇದೆ, ಡಿಜಿಟ್ಸ್ ಮಾತ್ರ ಚೇಂಜ್ ಇದೆ. ಓಕೆನಾ, ಸೊ ಡೈರೆಕ್ಟ್ಲಿ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 677 40, ಹೌದಲ್ವಾ? ಇಲ್ಲಿ ಎಷ್ಟು ಡಿಜಿಟ್? ಇಲ್ಲಿ ಟೂ ಡಿಜಿಟ್ ನಂಬರ್ ಇದೆ, ಆದರೆ ಇಲ್ಲಿ ತ್ರೀ ಡಿಜಿಟ್ ನಂಬರ್ ಇದೆ. ಸೊ ತ್ರೀ ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡೋಣ. 677 ಇಂಟು 40, ಹೌದಲ್ವಾ? ಫಸ್ಟ್ ಇಲ್ಲಿ ಝೀರೋ ಇದೆ, ಈ ಝೀರೋನ ಬರ್ಕೊಂಡು ಬಿಡ್ರಿ. ಓಕೆನಾ, ನೆಕ್ಸ್ಟು ಫೋರ್ ಇಂದ ರಿಮೇನಿಂಗ್ 677 ಈ ತ್ರೀ ಡಿಜಿಟನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಓಕೆನಾ, ಫೋರ್ ಸೆವೆನ್ಸ 28, ಟೂ ಡಿಜಿಟ್ ಆನ್ಸರ್ ಬಂತು. ಸೇಮ್ ರೈಟ್ ಸೈಡ್ ನಂಬರನ್ನು ಇಲ್ಲಿ ಬರಿಬೇಕು, ನೆಕ್ಸ್ಟ್ ಲೆಫ್ಟ್ ಸೈಡ್ ಡಿಜಿಟನ್ನು ಕ್ಯಾರಿ ಕೊಡಬೇಕು. ಫೋರ್ ಸೆವೆನ್ಸ 28 ಪ್ಲಸ್ ಟೂ 30, ಹೌದಲ್ವಾ? ಟೂ ಡಿಜಿಟ್ ನಂಬರ್ ಬಂತು, ಈ ಝೀರೋನ ಇಲ್ಲಿ ಬರಿಬೇಕು, ತ್ರೀನ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು. ಓಕೆನಾ, ಫೋರ್ ಸಿಕ್ಸ 24, ಫೋರ್ ಸಿಕ್ಸ 24, 24 ಪ್ಲಸ್ 3 27. ಸೊ ಇಲ್ಲಿ 27 ಆನ್ಸರ್ ಇದೆ. ಸೆವೆನನ್ನು ಬರ್ದು ಟೂನ ಕ್ಯಾರಿ ಕೊಡೋಣ ಅಂದರೆ ಇಲ್ಲಿ ಯಾವ ನಂಬರು ಇಲ್ಲ, ಅದಕ್ಕೆ ಈ 27 ಲಾಸ್ಟಿಗೆ ಆ್ಯಸ್ ಇಟ್ ಈಸ್ ಬರಿಬೇಕು. ಓಕೆನಾ, 27,080 ಈಸ್ ದ ಆನ್ಸರ್. ನೆಕ್ಸ್ಟು, ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಐ ಪ್ರಾಬ್ಲಮ್ 1,348 ಇಂಟು 20. ಓಕೆನಾ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ 1,348 ಇಂಟು 20 ಇದೆ, ಹೌದಲ್ವಾ? ಸೊ ಇಲ್ಲಿ ತ್ರೀ ಡಿಜಿಟ್ ನಂಬರ್ ಇದೆ, ಇಲ್ಲಿ ಎಷ್ಟು ಡಿಜಿಟ್ ಇದೆ? 1, 2, 3, 4 ಡಿಜಿಟ್ ಇದೆ. ಸೊ ಫೋರ್ ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ 20 ಇಂದ. ಸೇಮ್ ಇಲ್ಲಿ ಝೀರೋ ಇದೆ ಅಲ್ವಾ, ಈ ಝೀರೋನ ಫಸ್ಟ್ ಆನ್ಸರ್ ಪ್ಲೇಸರ್ ಬರ್ಕೊಂಬಿಡ್ರಿ. ನೆಕ್ಸ್ಟ್ 2 ಇಂದ 1,348 ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಯಾವ ಸೈಡ್ ಇದೆ? ರೈಟ್ ಸೈಡ್ ಇದೆ, ಹೌದಲ್ವಾ? 2 8s are 16, 2 8s are 16 ಅಂದರೆ ಸಿಕ್ಸನ್ನು ಇಲ್ಲಿ ಬರ್ದು ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡೋಣ. 2 4s are 8 ಪ್ಲಸ್ 1 9, 2 3s are 6, 2 1s are 2, 26,960. ನೆಕ್ಸ್ಟ್ ಎಂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲೂ ಫೋರ್ ಡಿಜಿಟ್ ನಂಬರ್ ಇದೆ, 7,421 ಇಂಟು 60, ಹೌದಲ್ವಾ? 7,421 ಇದೆ. ಸೊ ಮಲ್ಟಿಪ್ಲೈ ಮಾಡೋಣ 60 ಇಂದ, ಯಾವುದನ್ನ 7,421 ಇಂಟು 60. ಓಕೆನಾ, ಫಸ್ಟ್ ಝೀರೋ ಆನ್ಸರ್ ಪ್ಲೇಸರ್ ಬರ್ಕೊಳ್ಳೋಣ. ಸಿಕ್ಸಿಂದ ಈ ಫೋರ್ ಡಿಜಿಟನ್ನು ಮಲ್ಟಿಪ್ಲೈ ಮಾಡೋಣ. ಸಿಕ್ಸಿಂದ 6 1s are 6, 6 2s are 12, 2 ಡಿಜಿಟ್ ನಂಬರ್, ಸೇಮ್ 2ನ ಬರ್ದು 1ನ್ನು ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು. ಓಕೆನಾ, 6 4s are 24 ಪ್ಲಸ್ 1 25, ಈ 5ನ್ನು ಇಲ್ಲಿ ಬರ್ದು ನೆಕ್ಸ್ಟ್ ಲೆಫ್ಟ್ ಡಿಜಿಟನ್ನು ಕ್ಯಾರಿ ಕೊಡಬೇಕು. ಓಕೆನಾ, 6 7s are 42, 42 ಪ್ಲಸ್ 2 44. ಓಕೆನಾ, ಸೊ 4,45,260. ಸೊ ಫಸ್ಟ್ ಮೇನಲ್ಲಿ ಉಳಿದಿರೋ ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಇದೇ ಥರ ಇದೆ, ಡಿಜಿಟ್ಸ್ ಮಾತ್ರ ಚೇಂಜ್ ಇದೆ. ಸೊ ಪ್ರಾಬ್ಲಮ್ ನಿಮಗೆ ಪರ್ಫೆಕ್ಟ್ ಬರಬೇಕಂದ್ರೆ ನೀವು ಸಾಕಷ್ಟು ಪ್ರಾಬ್ಲಮ್ಸನ್ನು, ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನೀವು ಮನೆಯಲ್ಲಿ ವರ್ಕೌಟ್ ಮಾಡಿದ್ರೇ ನಿಮಗೆ ಬರೋದು. ಸೊ ಇಲ್ಲಿ ನಾನು ಪ್ರಾಬ್ಲಮ್ ಮಾಡಿದೆ, ನಾನು ಮಾಡಿಸಿರೋ ಪ್ರಾಬ್ಲಮ್ ಮಾಡಿದೆ, ಅಷ್ಟೇ ಮಾಡಿದೆ ಅಂದರೆ ಬರಲ್ಲ. ನೀವು ಮೇನ್, ನಿಮಗೆ ಬೇಸಿಕ್ ಇಂಪಾರ್ಟೆಂಟ್, ನೀವು ಫುಲ್ ಪರ್ಫೆಕ್ಟ್ ಆಗಬೇಕಂದ್ರೆ ಆದಷ್ಟು ಪ್ರಾಬ್ಲಮ್ಸನ್ನು ನೀವು ವರ್ಕ್ ಮಾಡ್ತಾನೆ ಇರಬೇಕು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಮಾಡ್ತಾನೆ ಹೋಗ್ಬೇಕು. ಈಗ ನಾನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಮಾಡಿಸಿದ್ದೀನಿ, ಇದನ್ನು ಮನೆಯಲ್ಲಿ ನೀವು ಮಾಡ್ತಾ ಹೋಗಬೇಕು. ಬರೀ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸನ್ನೇ ಮಾಡಬೇಕಾಗಿರೋದಲ್ಲ, ಬೇರೆ ಪ್ರಾಬ್ಲಮ್ಸು, ಬೇರೆ ಟೆಕ್ಸ್ಟ್ ಬುಕ್ಕನ್ನು ನೀವು ಕಲೆಕ್ಟ್ ಮಾಡಿ ಬೇರೆ ಪ್ರಾಬ್ಲಮ್ಸನ್ನು ಅದನ್ನೂ ಸಹ ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟು ಫೈಂಡ್ ದ ಪ್ರಾಡಕ್ಟ್, ಸೆಕೆಂಡ್ ಮೇನ್ ಪ್ರಾಬ್ಲಮ್, ಫೈಂಡ್ ದ ಪ್ರಾಡಕ್ಟ್. ಸೊ ಇಲ್ಲಿ ಏನಿತ್ತು, ಫಸ್ಟ್ ಮೇನಲ್ಲಿ ಮಲ್ಟಿಪ್ಲೇಯರಲ್ಲಿ ಝೀರೋ ಇತ್ತು, ಟೂ ಡಿಜಿಟ್ ನಂಬರಲ್ಲಿ 1 digit 0 ಇತ್ತು, ಆದರೆ ಇಲ್ಲಿ ಝೀರೋ ಇಲ್ಲ, 2 digitಲ್ಲೂ ನಂಬರ್ಸ್ ಇದೆ. ಸೊ ಸೆಕೆಂಡ್ ಮೇನ್ ಪ್ರಾಬ್ಲಮ್, 547 ಇಂಟು 36, 547 ಇಂಟು 36, ಹೌದಲ್ವಾ? ಫಸ್ಟ್ ಮೇನಲ್ಲಿ
36 ಇದ್ದಿದ್ದಿಲ್ಲ ಹೌದಲ್ವಾ ಇಲ್ಲಿ ಝೀರೋ ಇತ್ತು ಫಸ್ಟ್ ಡಿಜಿಟ್ ಈಸಿಯಾಗಿ ನೀವು ಸಾಲ್ವ್ ಮಾಡಿದ್ವಿ ಆದರೆ ಇಲ್ಲಿ ಏನಿದೆ 5,447 ಇಂಟು 36 ಎರಡು ಡಿಜಿಟ್ ಮೋರ್ ದೆನ್ ಝೀರೋ ಇದೆ ಹೌದಲ್ವಾ ಫಸ್ಟ್ ಏನು ಮಾಡಬೇಕು ಈ ಥರ ಪ್ರಾಬ್ಲಮನ್ನು ಸ್ಪೇಸ್ ಕೊಟ್ಟು ಡಿಜಿಟ್ ಮಿಡ್ಲಲ್ಲಿ ಸ್ಪೇಸ್ ಕೊಟ್ಟು ನೀಟಾಗಿ ಬರ್ಕೋಬೇಕು ಸೊ ಮಲ್ಟಿಪ್ಲೈ ಮಾಡುವಾಗ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ತಾ ಬರಬೇಕು ಓಕೆನಾ ಸೊ ಫಸ್ಟು ಏನು ಮಾಡಬೇಕು 36ಅಲ್ಲಿ 6ಇಂದ ಫಸ್ಟ್ 5,047 543 ಡಿಜಿಟನ್ನು ಸಹ ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಾದಮೇಲೆ ಮತ್ತೆ ಈ 3ಇಂದ ಸೇಮ್ 543 ಮಲ್ಟಿಪ್ಲೈ ಮಾಡಬೇಕು ಓಕೆನಾ ಆಮೇಲೆ ಬಂದಿರೋ ಆನ್ಸರನ್ನು ಆ್ಯಡ್ ಮಾಡಬೇಕು ಸೊ ಫಸ್ಟ್ 6ಇಂದ ಮಲ್ಟಿಪ್ಲೈ ಮಾಡ್ತೀನಿ ನೋಡಿರಿ 6 7 42 ಬಂತು ಹೌದಲ್ವಾ ಟೂ ಡಿಜಿಟ್ ನಂಬರ್ ಸೊ ಇಲ್ಲಿ ರೈಟ್ ಸೈಡ್ ಡಿಜಿಟನ್ನು ಇಲ್ಲಿ ಬರೀತಿದ್ದೀನಿ 4ನ್ನು ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡ್ತೀನಿ ಓಕೆನಾ 6ಇಂದ ಮಲ್ಟಿಪ್ಲೈ ಮಾಡಿದೆ 6 7 42 ಟೂನ ಬರೆದು 4 ಕ್ಯಾರಿ ಕೊಟ್ಟೆ 6 4 24 6ಇಂದ 4ನ್ನು ಮಲ್ಟಿಪ್ಲೈ ಮಾಡ್ತಿದ್ದೀನಿ 6 4 24 24 plus 24 plus 4 28 6 4 24 ಮಲ್ಟಿಪ್ಲೈ ಮಾಡಬೇಕು ಕ್ಯಾರಿ ಕೊಟ್ಟಿರೋದನ್ನು ಆ್ಯಡ್ ಮಾಡಬೇಕು 28 ಬರುತ್ತೆ ಇಲ್ಲಿ ರೈಟ್ ಸೈಡಲ್ಲಿರೋ ಡಿಜಿಟ್ 8ನ್ನು ಬರೆದು 2ನ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಿ ಓಕೆನಾ ನೆಕ್ಸ್ಟು 6 5 30 6 5 30 30 plus 2 32 ಕ್ಯಾರಿ ಕೊಡೋಕ್ಕೆ ಏನಿಲ್ಲ ಸೊ ಏನು ಮಾಡ್ತೀರಾ 35ನ ಆ್ಯಸ್ ಇಟ್ ಈಸ್ 32ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ತೀರಾ 6 5 30 30 plus 2 32 ಓಕೆನಾ ನೆಕ್ಸ್ಟು ಈಗ 3ಇಂದ ಮಲ್ಟಿಪ್ಲೈ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು 3ಇಂದ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆಯೋಕ್ಕಿಂತ ಮುಂಚೆ ಇಲ್ಲಿ 3,282 ಇದೆ ಹೌದಲ್ವಾ ಇದ್ರ ಒನ್ಸ್ ಪ್ಲೇಸಲ್ಲಿ ಏನಿದೆ 2 ಇದೆ ಈ ಒನ್ಸ್ ಪ್ಲೇಸಲ್ಲಿ 2 ಇದೆಯಲ್ಲ ಈ 2 ಕೆಳಗೆ ಏನೂ ಬರೀಬಾರ್ದು ಪ್ಲಸ್ಸನ್ನು ಬರೀಬೇಕು ಅಷ್ಟೇ ಮಲ್ಟಿಪ್ಲೈ ಮಾಡಿರೋ 3ಇಂದ ಮಲ್ಟಿಪ್ಲೈ ಮಾಡಿರೆ ಯಾವ ಆನ್ಸರು ಈ 2ಇಂದ ಸ್ಟಾರ್ಟ್ ಮಾಡಬಾರ್ದು ಒನ್ಸ್ ಪ್ಲೇಸ್ನ ಏನು ಮಾಡಬೇಕು ಒನ್ಸ್ ಪ್ಲೇಸಲ್ಲಿ 2 ಇದೆ 2ನ ಕೆಳಗೆ ಪ್ಲಸ್ ಬರಿಬೇಕು ಈಗ 3ಇಂದ ಮಲ್ಟಿಪ್ಲೈ ಮಾಡೋಣ ಸೊ 3 7 3 7 21 ಆನ್ಸರ್ ಏನು ಬರುತ್ತೆ 2 ಡಿಜಿಟ್ ನಂಬರ್ ಬರುತ್ತೆ ಈ 21 ಬರುತ್ತೆ ಹೌದಲ್ವಾ ಈ 1ನ್ನು 8 ಕೆಳಗೆ ಬರಿಬೇಕು ಓಕೆನಾ 1ನ್ನು 8 ಕೆಳಗೆ ಬರೆದು ಈ 2ನ ನೆಕ್ಸ್ಟ್ ಡಿಜಿಟ್ಗೆ ಕ್ಯಾರಿ ಕೊಡಬೇಕು ಓಕೆನಾ 3 4 12 ಕ್ಯಾರಿ ಕೊಟ್ಟಿರೋ 2ನ ಆ್ಯಡ್ ಮಾಡಿದ್ರೆ 14 3 4 12 ಕ್ಯಾರಿ ಕೊಟ್ಟಿರೋ 2ನ ಆ್ಯಡ್ ಮಾಡಿದ್ರೆ 14 ಈ ಕ್ಯಾರಿ ಇಲ್ಲಿಂದು ಹೌದಲ್ವಾ ಈಗ 3 7 21ಗೆ 1 ಕ್ಯಾರಿ 2 ಕೊಟ್ಟಿದ್ದೀನಿ ನಾನು 3 4 12 plus 2 14 ಸೇಮ್ 14 2 ಡಿಜಿಟ್ ನಂಬರ್ ಬಂದಿದೆ ಈ 4ನ ನೀಟಾಗಿ ಬರ್ಕೋಬೇಕು 2 ಕೆಳಗೆ 1ನ್ನೇ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು ಓಕೆನಾ ನೆಕ್ಸ್ಟು 3 5 15 3 5 15 plus 1 16 ಹೌದಲ್ವಾ 3 7 21 ಕ್ಯಾರಿ 2 3 4 12 plus 2 14 4 ಕ್ಯಾರಿ 1 3 5 15 plus 1 16 ನೆಕ್ಸ್ಟ್ ಸ್ಟೆಪ್ ಈಗ ಆ್ಯಡ್ ಮಾಡಬೇಕು 2 8 plus 1 9 4 plus 2 6 6 plus 3 9 ನೆಕ್ಸ್ಟ್ 1 ಆ್ಯಸ್ ಇಟ್ ಈಸ್ ಬರಿಬೇಕು ಸೊ ಆನ್ಸರ್ 19,692 ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ನಾನು ಸೊ ಈ ಪ್ರಾಬ್ಲಮ್ 804 into 39 ಹೌದಲ್ವಾ ಸೊ ನೀಟಾಗಿ ಸ್ಪೇಸ್ ಕೊಟ್ಟು ಬರ್ಕೊಳ್ಳೋಣ ಹೌದಲ್ವಾ ಸೊ ಕ್ಯಾರಿ ಕೊಡೋಕ್ಕೆ ಆ್ಯಡ್ ಮಾಡೋಕ್ಕೆ ನಮಗೆ ಈಸಿ ಆಗಲಿ ಅಂತೇಳಿ ಸೊ ಈಗ 9ಇಂದ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡೋಣ ಓಕೆನಾ 9 4 36 ಹೌದಲ್ವಾ 6ಇನ್ನ ಇಲ್ಲಿ ಬರ್ದು 3ನ ಕ್ಯಾರಿ ಕೊಡೋಣ ಓಕೆನಾ ಸೊ 9 0s 9ಇಂದ 0ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0 ಬರುತ್ತೆ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ 0 9 0s 0 ಪ್ಲಸ್ 3 9 0s 0 ಪ್ಲಸ್ 3 ಓಕೆ ಅರ್ಥ ಆಗ್ತಿದೆಯಾ 9 0s 0 ಪ್ಲಸ್ 3 ಬರುತ್ತೆ ಸೊ 9 8s 72 ಆರ್ 8 9s 72 ಸೊ 72 ಬಂದಿದೆ 2ನ ಬರೆದು ಕ್ಯಾರಿ ಕೊಡೋಣ ಅಂದರೆ ಇಲ್ಲಿ ಯಾವ ಡಿಜಿಟು ಇಲ್ಲ ಹೌದಲ್ವಾ ಸೊ 72 ಆ್ಯಸ್ ಇಟ್ ಈಸ್ ಬರೆಯೋಣ ಓಕೆನಾ ನೆಕ್ಸ್ಟ್ ಈಗ 3ಇಂದ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಒನ್ಸ್ ಪ್ಲೇಸಲ್ಲಿ 6 ಇದೆ 6 ಕೆಳಗೆ ಪ್ಲಸ್ಸನ್ನು ಬರೆಯೋಣ ಓಕೆನಾ 3 4s 3ಇಂದ ಮಲ್ಟಿಪ್ಲೈ ಮಾಡೋಣ 3 4s 12
ಕ್ಯಾರಿ 1, 3 ಝೀರೋ ಸಾ 0 ಪ್ಲಸ್ 1 1, 3 8 ಸಾ 24. ಹೌದಲ್ವಾ? ಈ ಥರ ನೀಟಾಗಿ ಸ್ಪೇಸ್ ಕೊಟ್ಟು ಬರ್ಕೋಬೇಕು. ಸೊ ಡಿಜಿಟ್ ಕೆಳಗೆ ಸೇಮ್ ಡಿಜಿಟ್ ಬರಬೇಕು. ಓಕೆನಾ? 6, 3 ಪ್ಲಸ್ 2 5, 2 ಪ್ಲಸ್ 1 3, 7 ಪ್ಲಸ್ 4 11, ಕ್ಯಾರಿ 1 2 ಪ್ಲಸ್ 1 3. ಸೊ ಈ ಥರ ಏನು ಮಾಡಬೇಕು, ಟೂ ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಒನ್ ಮೋರ್ ಪ್ರಾಬ್ಲಮ್. ಜೆ ಪ್ರಾಬ್ಲಮ್ 434 ಇಂಟು 41. ಓಕೆನಾ? 434 ಇಂಟು 41. ಸೊ ಒನ್ನಿಂದ ಮಲ್ಟಿಪ್ಲೈ ಮಾಡೋಣ. 1 4 ಝಾ 4, 1 3 ಝಾ 3, 1 4 ಝಾ 4. ನೆಕ್ಸ್ಟು ಪ್ಲಸ್ ಮಾರ್ಕ್ ಹಾಕೋಣ. ಹೌದಲ್ವಾ? ನೆಕ್ಸ್ಟ್ ಏನು ಮಾಡೋಣ? ಸೊ 4 ಇಂದ ಮಲ್ಟಿಪ್ಲೈ ಮಾಡೋಣ. 4 4 ಝಾ 16. ಹೌದಲ್ವಾ? 6 ಇನ್ನ ಬರ್ದು ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡೋಣ. 4 3 ಝಾ 12 ಪ್ಲಸ್ 1 13, ಕ್ಯಾರಿ 1. 4 4 ಝಾ 16 ಪ್ಲಸ್ 1 17. ಓಕೆನಾ? ಆ್ಯಡ್ ಮಾಡೋಣ. 4 6 ಪ್ಲಸ್ 3 9, 4 ಪ್ಲಸ್ 3 7, ನೆಕ್ಸ್ಟು 7 1, 17,794. ಓಕೆನಾ? 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಡಿಜಿಟ್ ಬರುತ್ತೆ ಇದು. ಸೊ ಪ್ಲಸ್ ಬರ್ದಿದ್ದೀನಿ ಒನ್ಸ್ ಪ್ಲೇಸ್ ಕೆಳಗೆ. ಸೊ 4 4 ಝಾ 16, ಕ್ಯಾರಿ 1. 4 3 ಝಾ 12 ಪ್ಲಸ್ 1 13, ಕ್ಯಾರಿ 1. 4 4 ಝಾ 16 ಪ್ಲಸ್ 1 17. ನೆಕ್ಸ್ಟ್ ಸ್ಟೆಪ್ ಅಡಿಷನ್. ಓಕೆನಾ? ನೆಕ್ಸ್ಟು ಒನ್ ಮೋರ್ ಪ್ರಾಬ್ಲಮ್. ಓ ಪ್ರಾಬ್ಲಮ್. 555 ಇಂಟು 42. ಓಕೆನಾ? ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟು 2 ಇಂದ ಮಲ್ಟಿಪ್ಲೈ ಮಾಡೋಣ. 2 5 ಝಾ 10, ಕ್ಯಾರಿ 1. 2 5 ಝಾ 10 ಪ್ಲಸ್ 1 11. 11ಗೆ 1, ಕ್ಯಾರಿ 1. 2 5 ಝಾ 10, ಹೌದಲ್ವಾ? 2 5 ಝಾ 10 ಪ್ಲಸ್ 1 11. ಪ್ಲಸ್ 4 5 ಝಾ 20, ಹೌದಲ್ವಾ? ಕ್ಯಾರಿ 2. 4 5 ಝಾ 20 ಪ್ಲಸ್ 2 22, ಕ್ಯಾರಿ 2. 4 5 ಝಾ 20 ಪ್ಲಸ್ 2 22. 0 1, 2 ಪ್ಲಸ್ 1 3, 2 ಪ್ಲಸ್ 1 3, ನೆಕ್ಸ್ಟ್ 2. ಸೊ ಈ ಥರ ಟೂ ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ವಿ, ಹೌದಲ್ವಾ? ಸೊ ಇವತ್ತು ಲ್ಯಾಟಿಸ್ ಮೆಥಡಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಬೇಕು ನಂಬರ್ಸನ್ನು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಸೊ ಟೂ ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡೋದನ್ನು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ 3 ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡೋದನ್ನು ಸ್ಟಡಿ ಮಾಡೋಣ. ನೆಕ್ಸ್ಟು ವರ್ಡ್ ಪ್ರಾಬ್ಲಮ್ಸನ್ನು ಸ್ಟಡಿ ಮಾಡೋಣಂತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.